ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ಸುತ್ತಮುತ್ತಲಿನ ಜನರು ಆರೋಗ್ಯವಾಗಿ ಇರಲು ಆಕಾಶ್ ಸಂಸ್ಥೆಯಿಂದ ಉಚಿತವಾಗಿ ಚಿಕಿತ್ಸೆ ಮಾಡುತ್ತಿದೆ. ಇದರ ಸದುಪಯೋಗವನ್ನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಸಂಸ್ಥಾಪಕ ಅಧ್ಯಕ್ಷ ಮುನಿರಾಜು ತಿಳಿಸಿದರು. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಕಾರ್ಯದರ್ಶಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಪ್ರಕಾಶ್ ಮಾತನಾಡಿ, ಆಕಾಶ್ ಸಂಸ್ಥೆಯು ಉತ್ತಮ ಸೇವೆಯನ್ನ ಸತತ 6 ವರ್ಷಗಳಿಂದ ನೀಡುತ್ತಿದೆ. ಉಚಿತವಾಗಿ ರೋಗಿಗಳಿಗೆ ಬೆಡ್ ಚಾರ್ಜ್ ಇಲ್ಲ, ಕನ್ಸಲ್ಟೆನ್ಸಿ ಫೀಸ್ ಇಲ್ಲ, ಹೃದಯ ಚಿಕಿತ್ಸೆ, ಕಣ್ಣಿನ ಚಿಕಿತ್ಸೆ, ದಂತ ಚಿಕಿತ್ಸೆ, ಚರ್ಮ, ಮಾನಸಿಕ ಸಕ್ಕರೆ ಕಾಯಿಲೆ, ಮಕ್ಕಳ ವೈದ್ಯರು, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು, ಕಿವಿ ಮೂಗು ಮತ್ತು ಗಂಟಲು ಉಚಿತವಾಗಿದ್ದು, ಜನರಿಗೆ ಹೆಚ್ಚು ಹೆಚ್ಚು ಅನುಕೂಲವಾಗುವಂತೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುತ್ತಿದೆ. ಇದರ ಸದುಪಯೋಗವನ್ನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಬಂದಿದೆ, ಬಬ್ರಿಗಳು ಬಂದವು, ಹಿಂಗೆ ಜಾಸ್ತಿ ಆಗಬೇಕು, ಅದಕ್ಕೋಸ್ಕರ ಹಿಂಗೆ ಅಡ್ಮಿಟ್ ಆಗಿದೆ. ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರ? ಚೆನ್ನಾಗಿ ಕೊಡ್ತಾರ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ವಾಸಿ ಆಯ್ತಾ ಕ್ಲಿನಿಕ್ಗೆ? ನಾವು ಅಷ್ಟು ಮೇಲೆ ಸರ್. ಇಲ್ಲೆಲ್ಲ ಒಂದು 4 ಕಣಿ ಅದೇ. ಇಲ್ಲೆಲ್ಲ ಚಾರ್ಜ್ ಮಾಡ್ತಾವ್ರ, ಫ್ರೀ ಆಗಿ ಕೊಡ್ತಾವ್ರ? ಮೆಡಿಸನ್ ಎಲ್ಲ ಕಟ್ತಾ ಇದೀವಿ, ಬಾಕಿದೆಲ್ಲ ಫ್ರೀ ಆಗಿದೆ. ಹೆಸರು? ಮೆಡಿಸನ್ ಮುನಿಯಪ್ಪ. ಮುನಿಯಪ್ಪ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಇಲ್ಲಿ ನಾವು 24 ಅವರ್ಸ್ ಹೆರಿಗೆಯನ್ನು ಮಾಡಿಸ್ತೀವಿ. ಇಲ್ಲಿ ಎಲ್ಲ ಹೈ ರಿಸ್ಕ್ ಕೇಸಸ್ ಅಂದರೆ ಏನಾದ್ರು ತೊಂದರೆಗಳಿರೋಂಥದ್ದು, ಡಿಫಿಕಲ್ಟ್ ಲೇಬರ್ ಇರೋಂಥದ್ದು ಇಲ್ಲಿ ನಾವು ಡೆಲಿವರಿ ಮಾಡಿಸ್ತೀವಿ. ಅದಲ್ಲದೆ ಎಲ್ಲ ಉಚಿತವಾಗಿ ಇಲ್ಲಿ ಸಿಸೇರಿಯನ್ ಸೆಕ್ಷನ್ನು, ಬೇಬಿ ಮತ್ತು ಮಗುದು ಆರೈಕೆ, ತಾಯಿ ಆರೈಕೆ ಎಲ್ಲ ಮಾಡ್ತೀವಿ ಇಲ್ಲಿ. ಮತ್ತು ಇನ್ಫರ್ಟಿಲಿಟಿ ಅಂದರೆ ಬಂಜೆತನ, ಆಮೇಲೆ ಸ್ತ್ರೀ ರೋಗ ಪ್ರಾಬ್ಲಮ್ಗಳನ್ನು ಎಲ್ಲ ಇಲ್ಲಿ ನೋಡ್ತೀವಿ. ಉಚಿತವಾಗಿ ಇಲ್ಲಿ ಸರ್ವಿಸಸ್ ಇದೆ, ಓಟಿಂಗ್ಗಳು ಉಚಿತ ಇದೆ. ಮೇಡಮ್ ಬರ್ತಾರೆ ಸಿಸರಿನ್ ಜಾಸ್ತಿ ಇದೆಯಾ, ನಾರ್ಮಲ್ ಜಾಸ್ತಿ ಇದೆ? ನಾರ್ಮಲ್ ಡೆಲಿವರಿ. ಆ್ಯಕ್ಚುಲಿ ಇಲ್ಲಿ ಬರೋದೆಲ್ಲ ರೆಫರ್ಡ್ ಕೇಸ್, ಆಚೆ ಕಡೆಯಿಂದ ಆಗದೆ ಹೆರಿಗೆ ಕಷ್ಟ ಆಗಿತ್ತು ಬಂದಿರೋಂಥ ಪೇಷಂಟ್ಸು. ಸೊ ಇಲ್ಲಿ ಸಿಸರಿನ್ ಸ್ವಲ್ಪ ಇದೆ, ನಾರ್ಮಲ್ ಡೆಲಿವರಿನೂ ಮಾಡಿಸ್ತೀವಿ. ಎಲ್ಲರೂ ಆದಷ್ಟು ಸಾಧ್ಯವಾದಷ್ಟು ನಾರ್ಮಲ್ಗೆ ಪ್ರಯತ್ನ ಪಡ್ತೀವಿ. ಕೆಲವೊಮ್ಮೆ ಮಗುವಿನ ಆರೋಗ್ಯ ದೃಷ್ಟಿಯಿಂದ, ತಾಯಿ ಆರೋಗ್ಯ ದೃಷ್ಟಿಯಿಂದ ಸಿಸೇರಿಯನ್ ಮಾಡಲೇಬೇಕಾಗತ್ತೆ. ಅಂತಿಮವಾಗಿ ನಮ್ಮ ಉದ್ದೇಶ ಏನಂದರೆ ತಾಯಿನೂ ಚೆನ್ನಾಗಿರಬೇಕು, ಮಗುನೂ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಡೆಲಿವರಿ ಯಾವ ರೀತಿ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆಯಲ್ಲಿ ಮಗು ತಾಯಿ ಇಬ್ಬರೂ ಆರಾಮಾಗಿ ಹುಷಾರಾಗಿ ಮನೆಗೆ ಹೋಗೋದು ನಮಗೆ ಭಾಳ ಮುಖ್ಯ ಆಗುತ್ತೆ. ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ ಉಚಿತವಾಗೇ ಮಾಡ್ತೀರಾ? ಎಲ್ಲ ಉಚಿತವಾಗೇ ಮಾಡ್ತೀವಿ. ಇವನ್ ಗರ್ಭಚೀಲದ ಆಪರೇಷನ್ ಅದನ್ನು ಉಚಿತವಾಗಿದೆ, ಎಲ್ಲ ಸರ್ವಿಸಸ್ ಉಚಿತವಾಗಿದೆ. ಈಗ ವಾರ್ಡ್ ಸರ್ವಿಸಸ್ ಫ್ರೀ ಆಗಿದೆ, ಊಟ ತಿಂಡಿ ಪೇಷಂಟ್ಗಳಿಗೆ ಎಲ್ಲ ಫ್ರೀ ಆಗಿದೆ, ಎಲ್ಲರೂ ಉಚಿತವಾಗಿ ಉಪಯೋಗಿಸ್ಕೊಳ್ಬೇಕಂತ. 24 ಗಂಟೆ ಸ್ಪೆಷಲಿಸ್ಟ್ ಸಿಗುತ್ತೆ, ಅದು ಬೇರೆ ಹಾಸ್ಪಿಟಲ್ಗಿಂತ ವಿಭಿನ್ನವಾಗಿ ಯಾವಾಗಲೂ ಸ್ಪೆಷಲಿಸ್ಟ್ ಅವೈಲೇಬಲ್ ಇರ್ತಾರೆ, ಅದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ತಮ್ಮ ಹೆಸರು? ಎಲ್ರಿಗೂ ಈ ಮೂಲಕ ನಾನು ದೇವನಹಳ್ಳಿ ಹಾಗೂ ದೇವನಹಳ್ಳಿ ಸುತ್ತಮುತ್ತ ಇರೋ ಎಲ್ಲ ನಾಗರಿಕರಿಗೆ, ಎಲ್ಲ ಹಳ್ಳಿ ಬಾಂಧವರಿಗೆ ಎಲ್ರಿಗೂ ಮನವಿ ಮಾಡೋದೇನು ಅಂದರೆ, ಆಕಾಶ್ ಆಸ್ಪತ್ರೆ ಶುರುವಾಗಿ ಸುಮಾರು 6 ವರ್ಷ ಆಗಿದೆ. 6 ವರ್ಷದಿಂದ ಸತತವಾಗಿ ನಮ್ಮ ದೇವನಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದೀವಿ. ಒಂದು ಮುಖ್ಯವಾಗಿ ಹೇಳೋದು ಏನು ಬಯಸ್ತೀನಿ ಅಂದರೆ, ಸೌಲಭ್ಯ ಕೊಡ್ತಾ ಇರೋದು ಬೆಂಗಳೂರಲ್ಲಿ ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ ಆಗಲಿ, ಯಾವುದೇ ಮೇಜರ್ ಹಾಸ್ಪಿಟಲ್ಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಅನುಕೂಲ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಈ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಬೇಕು ಅಂತ ನನ್ನ ಮನವರಿಕೆ ಇದ್ರ ಮುಖಾಂತರ. ಎರಡನೇದಾಗಿ, ನಾವು ಮಾಡ್ತಾ ಇರೋ ಸೇವೆಗಳು, ನಾವು ಕೊಡ್ತಾ ಇರೋ ಸೌಲಭ್ಯಗಳು ಎಲ್ಲಾನು ಆಲ್ಮೋಸ್ಟ್ ಫ್ರೀ, ಎಲ್ಲ ಉಚಿತವಾಗಿದೆ. ಹಾಸ್ಪಿಟಲ್ ಅಡ್ಮಿಷನ್ ಆಗಲಿ, ಡಾಕ್ಟರ್ಸ್ ಕನ್ಸಲ್ಟೇಷನ್ ಆಗಲಿ, ನರ್ಸಿಂಗ್ ಚಾರ್ಜಸ್ ಆಗಲಿ ಅಂತದ್ದು ಏನೂ ಇರೋದಿಲ್ಲ. ಬೆಡ್ ಚಾರ್ಜಸ್ಸು ಎಲ್ಲನೂ ಪೂರ್ತಿ ಉಚಿತವಾಗಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಲ್ಯಾಬ್ ಇನ್ವೆಸ್ಟಿಗೇಷನ್ಸು ಪ್ಲಸ್ ಅದರ್ ಸ್ಪೆಷಾಲಿಟೀಸ್ನಲ್ಲಿ ಸ್ವಲ್ಪ ಖರ್ಚು ಬರ್ಬೋದು, ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಯಾವುದೇ ಸರ್ಕಾರಿ ಆಸ್ಪತ್ರೆಗಿಂತಲೂ ಕಡಿಮೆ ಇರ್ತದೆ. ಸೊ ಈ ಒಂದು ಅಶ್ಯೂರೆನ್ಸ್ ಮುಖಾಂತರ ನಾನು ಈ ಸಾರ್ವಜನಿಕರಿಗೆ ಮನವಿ ಮಾಡೋದು ಏನು ಅಂದರೆ, ಇಂಥ ಒಂದು ಸೌಲಭ್ಯ ಕಾರ್ಪೊರೇಟ್ ಲೆವೆಲ್ ಫೆಸಿಲಿಟೀಸು ಎಲ್ಲದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ರಿ. ಈ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ವೆಲ್ ಎಕ್ವಿಪ್ಡ್ ಅಂದರೆ ಯಾವೊಂದು ಥರದ ಕೊರತೆನೂ ಇಲ್ಲದೆ ಇರೋಂಥ ಡಿಪಾರ್ಟ್ಮೆಂಟ್ಗಳಿದೆ. ಎಲ್ಲ ಸ್ಪೆಷಲಿಸ್ಟು, ಎಲ್ಲ ಥರದ ತಜ್ಞ ವೈದ್ಯರುಗಳು ಅವೈಲಬಲ್ ಇರ್ತಾರೆ. 24 ನಮ್ಮಲ್ಲಿ ICU ಆಗಲಿ, NICU ಆಗಲಿ, ಮಕ್ಕಳಿಗೆ
ಡೆಲಿವರಿ ಕೇಸಸ್ಗೆ ಎಲ್ಲದಕ್ಕೂ 24 ಅವರ್ಸ್ ಎಮರ್ಜೆನ್ಸಿ ಸೇವೆಗಳು ಲಭ್ಯ ಇರ್ತದೆ. ದಯವಿಟ್ಟು ಈ ಎಲ್ಲ ಒಂದು ಸೌಲಭ್ಯಗಳನ್ನ ಉಪಯೋಗಿಸ್ಕೋಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ರವಿಶಂಕರ್ ಅಂತ, ನಾನು ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಅಲ್ಲಿ ಪ್ರೊಫೆಸರ್ ಮತ್ತು ಎಚ್ ಓ ಡಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 6 ವರ್ಷದಿಂದ ಇದೇ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾಗರಿಕರೇ, ನನ್ನ ಒಂದು ಮನವಿ ಈ ಮೂಲಕ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ಊಟ ಮತ್ತು ಬೆಡ್ ಚಾರ್ಜ್ಗಳು ಯಾವುದೂ ಇರೋದಿಲ್ಲ. ತಾವು ಕೊಡಬೇಕಾಗಿರೋದು ಒಂದೇ, ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಿಂತಲೂ ಕಡಿಮೆ ಇರೋದು ಮತ್ತೆ ಅಂದರೆ ಔಷಧಿಗಳು ಮಾತ್ರ ಮತ್ತು ಲ್ಯಾಬಿನ ರಿಪೋರ್ಟ್ಗೆ ನೀವು ಬರಬೇಕಾದ್ರೆ ಅದೊಂದು ಚಾರ್ಜ್ ಮಾಡ್ತೀವಿ, ಬೇರೆ ಏನು ಚಾರ್ಜ್ ಮಾಡೋದಿಲ್ಲ. ಮತ್ತು ಶಸ್ತ್ರಚಿಕಿತ್ಸೆ ಪೂರ್ತಿಯಾಗಿ ಏನೇ ಇರಲಿ ಅದು ಉಚಿತವಾಗಿ ಮಾಡಿಕೊಡ್ತೀವಿ. ಮತ್ತು ಅವರ ಪೇಷೆಂಟ್ ಅಟೆಂಡೆಂಟ್ಗಳಿಗೂ ಉಚಿತವಾಗಿ ಊಟ ಕೊಡ್ತಾ ಇದ್ದೀವಿ ಇಲ್ಲಿ. ದಯವಿಟ್ಟು ಇದನ್ನು ದೇವನಹಳ್ಳಿ ಇರುವ ಸುತ್ತಮುತ್ತ ನಾಗರಿಕರು ಇದನ್ನು ಸದುಪಯೋಗ ಮಾಡಿಕೊಂಡು ಈ ಆಸ್ಪತ್ರೆಗೆ ನಮ್ಮ ಸೇವೆಯನ್ನು ಉಚಿತವಾಗಿ ಅವರಿಗೆ ನೀಡಲಾಗಿದೆ. ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬಂದು ಅದನ್ನು ಉಪಯೋಗಿಸ್ಕೊಳ್ಬೇಕಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕೇಳ್ಕೊತಾ ಇದ್ದೀನಿ. ನಮ್ಮ ಶಿವಪ್ರಕಾಶ್ ಮುಖ್ಯಸ್ಥ ಹಾಗೂ ಅಧ್ಯಕ್ಷ ಆಕಾಶ್ ಹಾಸ್ಪಿಟ್ಲಿಗೆ.